ಜಾಸ್ತಿ ಸಮಯ ವ್ಯರ್ಥ ಮಾಡದೆ ಫಲಿತಾಂಶದ ಕಡೆಗೆ ನಮ್ಮ ನಿಮ್ಮ ಗಮನ ನೇರ ನೇರವಾಗಿ ಹರಿಸಿಬಿಡೋಣ ಹಾಗಾದ್ರೆ ಎಷ್ಟು ಸಾವಿರ ಕರೆಗಳನ್ನು ನಾವು ರಿಸೀವ್ ಮಾಡಿದ್ವಿ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ ಸರ್ವಜ್ಞ ನಗರ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ದಾವೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಗಾದ್ರೆ ಯಾವ ಪಕ್ಷಕ್ಕೆ ತಮ್ಮ ಒಲವನ್ನು ತೋರಿಸಿದ್ದಾರೆ ಮತ್ತು ಸದ್ಯದ ಟ್ರೆಂಡ್ ಹೆಂಗಿದೆ ಪಕ್ಷದ ಬಲಾಬಲ ಹೆಂಗಿದೆ ಬೆಂಗಳೂರು ನಗರ ಜಿಲ್ಲೆಯ ಅತ್ಯಂತ ಮೋಸ್ಟ್ ಪ್ರಾಮಿನೆಂಟ್ ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಸರ್ವಜ್ಞ ನಗರ ಕ್ಷೇತ್ರವೂ ಕೂಡ ಬಹಳ ಪ್ರಮುಖವಾಗಿರೋದು ಇನ್ಫ್ಯಾಕ್ಟ್ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಒಂದು ಅದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಖಂಡಿತ ಇಲ್ಲವೇ ಇಲ್ಲ ಬೆಳಗ್ಗೆ ನಾವು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಸರ್ವಜ್ಞನಗರ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಆಯ್ಕೆ ಮಾಡ್ಕೊಂಡ್ವಿ 12475 ಕರೆಗಳು ನಾವು ರಿಸೀವ್ ಮಾಡಿದ್ದು ಸರ್ವಜ್ಞನಗರದಿಂದ 10495 ಗಂಡಸರು 1980 ಹೆಣ್ಣುಮಕ್ಕಳು ಕರೆ ಮಾಡಿದರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಹಾಗಾದರೆ 12,000 ಪ್ಲಸ್ ನಲ್ಲಿ ಗಮನಿಸೋಣ ಆಮ್ ಆದ್ಮಿ ಪಾರ್ಟಿ ಫ್ಯಾಂಟಾಸ್ಟಿಕ್ 1125 ಮತ ಪರವಾಗಿಲ್ಲ ನಾಟ್ ಬ್ಯಾಡ್ ಅಟ್ ಆಲ್ ಎಸ್ಡಿಪಿಐ ಅವರಿಗೆ ಬಿದ್ದಿರುವ ಮತಗಳ ಸಂಖ್ಯೆ 245 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಿದ್ದಿರುವ ಮತಗಳ ಸಂಖ್ಯೆ 3940 ಗಂಡಸರು 3325 ಜನ ಹೆಣ್ಣುಮಕ್ಕಳು 615 ಜನ ಓಟ್ ಹಾಕಿದ್ದಾರೆ ಜಾತ್ಯತೀತ ಜನತಾ ದಳ ಪರವಾಗಿಲ್ಲ ರೀ 2995 ಓಟ್ಗಳನ್ನು ಪಡೆದುಕೊಂಡಿದೆ 2260 ಗಂಡಸರು ಹೆಣ್ಮಕ್ಕಳು ಒಂದು 735 ಜನ ಜೆ ಡಿ ಎಸ್ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಇಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ 4170 ಕಾಂಗ್ರೆಸ್ಗೆ ಪುರುಷ ಮತದಾರರ ಓಟ್ಗಳು 3710 ಹೆಣ್ಮಕ್ಕಳು 460 ಜನ ಓಟ್ ಹಾಕಿರೋದು ಔಟ್ ಆಫ್ ನಿಯರ್ಲಿ 12,000 ಪ್ಲಸ್ ಓಟ್ಸ್ ಸರ್ವಜ್ಞ ಕ್ಷೇತ್ರದ ಸ್ಟ್ರೈಕ್ ರೇಟ್ ಗಮನಿಸೋಣ ನಾವಿವಾಗ ಕಾಂಗ್ರೆಸ್ ಪರ ಶೇಕಡಾ 33 ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 32% ಮತಗಳು ಜೆ ಡಿ ಎಸ್ ಈಸ್ ನಾಟ್ ಬ್ಯಾಡ್ ಅಟ್ ಆಲ್ 24% ಆಫ್ ಸ್ಟ್ರೈಕ್ ರೇಟ್ ಫಾರ್ ಶೋರ್ ಇತರೆ ಪರ ಶೇಕಡಾ 11% ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ ಇಸ್ ಗೋಯಿಂಗ್ ಅ ವೆರಿ 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 ಟಫ್ ಕಾಂಪಿಟೇಷನ್ ಬಿಟ್ವೀನ್ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋದು ಅತ್ಯಂತ ಸುಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಈ ಕ್ಷಣದಲ್ಲಿ ಬರ್ತಾ ಇದೆ ಇದು ಸದ್ಯದ ಟ್ರೆಂಡ್ ಐ ವುಡಂಟ್ ಸೇ ಇಟ್ ಈಸ್ ಕಂಪ್ಲೀಟ್ಲಿ ಹೌದು ಇದೇ ಟ್ರೆಂಡ್ ಮುಂದುವರಿಯುತ್ತೆ ಐ ವುಡಂಟ್ ಸೇ ದಟ್ ಏಕೆಂತಂದರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತನ್ನುವಾಗ ಪಕ್ಷಗಳ ಬಲಾಬಲದ ದೃಷ್ಟಿಯನ್ನು ಗಮನಿಸುವಾಗ ಬೇರೆ ಬೇರೆ ಎಲ್ಲ ರೀತಿಯ ಬದಲಾವಣೆಗಳ ಸಾಧ್ಯತೆಯನ್ನು ಖಂಡಿತವಾಗಲೂ ಕೂಡ ತಳ್ಳಿ ಹಾಕುವ ಹಾಗಿಲ್ಲ ಕೆ ಜೆ ಜಾರ್ಜ್ ಪ್ರಿಡಾಮಿನೆಂಟ್ಲಿ ಸರ್ವಜ್ಞ ನಗರವನ್ನು ಪ್ರತಿನಿಧಿಸಿಕೊಂಡು ಬರ್ತಿದ್ದಾರೆ ಕಳೆದ ಹಲವು ದಶಕಗಳಿಂದ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಒಂದು ರೀತಿ ಇಟ್ ಈಸ್ ಕೆ ಜೆ ಜಾರ್ಜ್ ಇಟ್ ಈಸ್ ಕೆ ಜೆ ಜಾರ್ಜ್ ಅನ್ನೋ ಥರದಲ್ಲಿದೆ ಆದರೆ ಈ ಸಲ ಒನ್ಸ್ ಅಗೇನ್ ಹೀ ಈಸ್ ಗೋಯಿಂಗ್ ಟು ಕಾಂಟೆಸ್ಟ್ ಏನಾಗಬಹುದು ಗೊತ್ತಿಲ್ಲ ಬಿ ಬಿ ಎಂ ಪಿಯ ಮಾಜಿ ಉಪಮೇಯರ್ ಪದ್ಮನಾಭರೆಡ್ಡಿ ಇದ್ದಾರೆ ರೇಸ್ನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಪದ್ಮನಾಭರೆಡ್ಡಿ ಅವರು ಪ್ರಬಲ ಪೈಪೋಟಿಯನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ವಿತ್ ಎ ವೆರಿ ಸ್ಲೈಟ್ ಮಾರ್ಜಿನ್ ನಮ್ಮ ಕರೆ ಮಾಡಿ ವೋಟ್ ಮಾಡಿ ಅಭಿಯಾನದ ಪ್ರಕಾರ ಮಾತನಾಡ್ತಾ ಇದ್ದೀನಿ ನಾನು ಗ್ರೌಂಡ್ ರಿಪೋರ್ಟು ಬೇರೆ ಬೇರೆ ಸರ್ವೆಗಳು ಬೇರೆ ಬೇರೆ ಮತ್ತೊಂದು ಮಗದೊಂದು ಬೇರೆ ಬೇರೆ ಹೇಳ್ಬೋದು ಇಲ್ಲ ಅಂತ ಅನ್ನೋದಿಲ್ಲ ನಾನು ಆದರೆ ನಮ್ಮ ಫೋನ್ ಮಾಡಿ ವೋಟ್ ಮಾಡಿ ಅಭಿಯಾನದ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ ನಾನು ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಬಿ ಜೆ ಪಿ 32% ಕಾಂಗ್ರೆಸ್ 33% ಜೆ ಡಿ ಎಸ್ 24% ಇತರರು 11% ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ